सर्वतः प्राणिपादं सर्वतोक्षि शिरोमुखं सर्वतः श्रुतिमल्लोके सर्वमावृत्य तिष्ठति सर्वेन्द्रिय गुणाभासं सर्वेन्द्रिय विवर्जितं बहिरंतश्च भूतानां अचरं चरमेव च सूक्ष्मत्वात् तद विज्ञेयं दूरस्थं च अंतिके च यत् अवनु दूरदल्लू इद्दाने हत्तिरदल्लू इद्दाने ದೂರದಲ್ಲೂ ಇರ್ತಾನೆ ಹತ್ತಿರದಲ್ಲೂ ಇರ್ತಾನೆ ಎಲ್ಲರಲ್ಲೂ ಇದ್ದಾನೆ ಎಲ್ಲರೂ ಬೇರೆ ಬೇರೆ ಅಧಿಷ್ಠಾನ ಬೇರೆ ಬೇರೆ ಆದರೆ ಎಲ್ಲರಲ್ಲೂ ತಾನು ಮಾತ್ರ ಒಬ್ಬನಾಗೇ ಇರ್ತಾನೆ ನಾವು ಬೇರೆ ನೀವು ಬೇರೆ ನಮ್ಮೊಳಗಿರ್ತಕ್ಕಂತಹ ಪರಮಾತ್ಮ ಮಾತ್ರ ಒಬ್ಬನೇ ನನ್ನಲ್ಲಿರೋ ಭಗವಂತ ಬೇರೆ ನಿಮ್ಮಲ್ಲಿರೋ ಭಗವಂತ ಬೇರೆ ಈ ರೀತಿ ಭಾವಿಸಬೇಡಿ ನಾನು ಒಬ್ಬನೇ ಜನರು ಮಾತ್ರ ಬೇರೆ ಬೇರೆ ಆಗಿರ್ತಾರೆ ಹೀಗೆ ಎಲ್ಲ ಜ್ಯೋತಿರ್ವಸ್ತುಗಳು ಅಂತ ಏನಿದೆ ಅದಕ್ಕೆಲ್ಲ ಬೆಳಕು ಕೊಟ್ಟವನೇ ಅವನು ಜ್ಞಾನಂ ಜ್ಞೇಯಂ ಜ್ಞಾನಗಮ್ಯಂ ಹೃದಯ ಸರ್ವಸ್ಯ ವಿಷ್ಠಿತಂ ಎಲ್ಲರ ಒಳಗೂ ಇರತಕ್ಕಂಥವನಾಗಿದ್ದೇನೆ ನಾನು ನಿರ್ಲಿಪ್ತನಾಗಿದ್ದೇನೆ ಸಾರ್ವಭೋಕ್ತನಾಗಿದ್ದೇನೆ ಪ್ರಾಕೃತ ಗುಣ ಯಾವುದೂ ನನಗಿಲ್ಲ ಪ್ರಾಕೃತ ದೇಹ ಇಲ್ಲ ಸಕಲ ಕಲ್ಯಾಣ ಗುಣಭೋಕ್ತ ಮಾತ್ರ ಆಗಿದ್ದೇನೆ ಪ್ರಾಣಿಗಳ ಹೊರಗೆ ಒಳಗೆ ಹೊರಗೆ ಎಲ್ಲ ಕಡೆ ಇದ್ದೇನೆ ಯಾವ ಪ್ರಾಣಿಗಳಲ್ಲಿದ್ದರೂ ನನಗೇನು ವ್ಯತ್ಯಾಸ ಇಲ್ಲ ನಾಯಿಯೊಳಗೂ ನಾನಿದ್ದೇನೆ ಹಸುವಿನೊಳಗೂ ಇದ್ದೇನೆ ಹಸುವಿನೊಳಗಿದ್ದಂಥ ಪರಮಾತ್ಮ ಶ್ರೇಷ್ಠ ನಾಯಿ ಒಳಗಿರ್ತಕ್ಕಂಥ ಪರಮಾತ್ಮ ಕನಿಷ್ಠ ಅಂತ ಹೀಗೆ ತಿಳ್ಕೋಬೇಡಿ ನಾಯಿ ಕನಿಷ್ಠ ಆಗಿರಬಹುದು ಅದನ್ನೆಲ್ಲ ಕಡೆ ಸೇರಿಸೋದಿಲ್ಲ ಹಸುವನ್ನು ಪೂಜೆ ಮಾಡ್ತಾರೆ ನಾಯಿಯನ್ನು ಪೂಜೆ ಮಾಡೋದಿಲ್ಲ ಆದರೆ ಎಲ್ಲರ ಒಳಗಿರ್ತಕ್ಕಂಥ ನಾನು ಮಾತ್ರ ಒಂದೇ ರೀತಿ ಇದ್ದೆ ಇಂತಿಂಥ ಅಧಿಷ್ಠಾನದಲ್ಲಿ ಮಾತ್ರ ಮಾಡ್ರಿ ಅಂತ ಆದೇಶ ಮಾಡಿದ್ದೇನೆ ಅಷ್ಟೇ ಹೊರತು ನಾನಿದ್ದೇನೆ ಆದರೆ ಆ ಅಧಿಷ್ಠಾನದಲ್ಲಿ ಪೂಜೆ ಇಲ್ಲ ಅಷ್ಟೇ ನಾನಿಲ್ಲ ಅಂತ ಮಾತ್ರ ತಿಳ್ಕೋಬೇಡಿ ಆ ಅಧಿಷ್ಠಾನದಲ್ಲಿ ಪೂಜೆ ಇಲ್ಲ ಗೋವಿನ ಅಧಿಷ್ಠಾನದಲ್ಲಿ ಪೂಜೆ ಇನ್ನೊಂದು ಅಧಿಷ್ಠಾನದಲ್ಲಿ ಪರಮಾತ್ಮ ಇದ್ದಾನೆ ಆದರೆ ಪೂಜೆ ಇಲ್ಲ ಈ ರೀತಿಯಾಗಿ ಆ ಭಗವಂತ ತನ್ನ ಮಹಿಮೆಯನ್ನು ಹೇಳಿದ್ದಾನೆ ಎಲ್ಲ ಕಡೆ ಅಪ್ರತಿಘನಾಗಿದ್ದೇನೆ ಅಂತಾನೆ ಅಪ್ರತಿಘ ಅಂತಂದ್ರೇನು ಈಗ ಒಂದು ಜಾಗದಲ್ಲಿ ಒಬ್ಬರು ಕೂತಿದ್ದಾರೆ ಇನ್ನೊಬ್ಬರು ಬಂದು ಕೂಡ್ಲಿಕ್ಕೆ ಅವಕಾಶ ಇನ್ನೊಬ್ಬರು ಕೂಡ್ಲಿಕ್ಕೆ ಅವಕಾಶ ಇಲ್ಲ ಚೇರ್ ಭರ್ತಿ ಆಗೋಯ್ತು ಆದರೆ ಪರಮಾತ್ಮ ಹಾಗಲ್ಲ ಎಲ್ಲ ಕಡೆ ವ್ಯಾಪಿಸಿದ್ದಾನೆ ಲಕ್ಷ್ಮೀದೇವಿನೂ ವ್ಯಾಪಿಸಿದ್ದಾಳೆ ಒಬ್ಬರಿಗೊಬ್ಬರು ಅಡ್ಡಿ ಆಗೋದಿಲ್ವೇ ಅಂದರೆ ಇಲ್ಲ ತೇಜೋಮಯರಾಗಿ ಪರಮಾತ್ಮನೂ ಇದ್ದಾನೆ ಲಕ್ಷ್ಮೀದೇವಿನೂ ಇದ್ದಾಳೆ ಎಲ್ಲ ಕಡೆ ಈ ಭವನದಲ್ಲಿ ಗಾಳಿಯೂ ತುಂಬಿದೆ ಪ್ರಕಾಶವೂ ತುಂಬಿದೆ ಪ್ರಕಾಶ ತುಂಬಿದೆ ಗಾಳಿಗೆ ಅವಕಾಶ ಇಲ್ಲ ಅಂತ ಆಗೋದಿಲ್ಲ ಪ್ರಕಾಶನೂ ತುಂಬಿದೆ ಗಾಳಿನೂ ತುಂಬಿದೆ ಎಷ್ಟು ಬೇಕಾದರೂ ದೀಪ ಹಚ್ಚ್ರಿ ಆ ಪ್ರಕಾಶ ತುಂಬುತ್ತದೆ ಪ್ರಣತಿ ಅಡ್ಡಿ ಆಗ್ತದೆ ಅಷ್ಟೇ ಹೊರತು ಒಂದಕ್ಕೊಂದು ದೀಪ ಏನೂ ಅಡ್ಡಿ ಆಗೋದಿಲ್ಲ ಆ ಪ್ರಕಾಶ ಒಂದು ಪ್ರಕಾಶ ಇನ್ನೊಂದು ಪ್ರಕಾಶಕ್ಕೆ ಅಡ್ಡಿ ಆಯ್ತಾ ಇಲ್ಲ ಆದರೆ ಒಬ್ಬ ವ್ಯಕ್ತಿ ಅಡ್ಡಿ ಆಗ್ತದೆ ಒಂದು ಚೀಲದಲ್ಲಿ ಒಂದಿಷ್ಟು ಧಾನ್ಯ ತುಂಬಿದರೆ ಮತ್ತಿನ್ನೇನು ತುಂಬಲಿಕ್ಕೆ ಆಗೋದಿಲ್ಲ ಅದು ಅಡ್ಡಿ ಆಗ್ತದೆ ಆದರೆ ಭಗವಂತ ಹಾಗಲ್ಲ ಎಲ್ಲ ಕಡೆ ಪರಮಾತ್ಮ ಇದ್ದಾನೆ ಭಗವಂತ ರಾಮರೂಪದಿಂದ ಇದ್ದಾನೆ ಕೃಷ್ಣ ರೂಪದಿಂದ ಇದ್ದಾನೆ ಎಲ್ಲ ರೂಪದಿಂದ ಇರ್ತಾನೆ ಆ ರೂಪಗಳು ಪರಸ್ಪರ ಅಡ್ಡಿ ಆಗೋದಿಲ್ಲ ಲಕ್ಷ್ಮೀದೇವಿ ಅಡ್ಡಿ ಆಗೋದಿಲ್ಲ ಯಾಕೆಂದರೆ ತೇಜೋಮಯರಾಗಿ ಪ್ರಕಾಶ ರೂಪದಿಂದ ಎಲ್ಲ ಕಡೆ ಭಗವಂತ ವ್ಯಾಪಿಸಿದ್ದಾನೆ ಈ ರೀತಿ ಅನೇಕ ತತ್ವಗಳನ್ನು ಅದಕ್ಕೆ ಅಪ್ರತಿಘ ಅಂತ ಕರೀತಾರೆ ಒಂದಕ್ಕೊಂದು ಪ್ರತಿಬಂಧಕ ಆಗೋದಿಲ್ಲ ಆ ರೀತಿಯಾಗಿ ಭಗವಂತ ಇದ್ದಾನೆ ಪ್ರಳಯ ಕಾಲದಲ್ಲಿ ಸರ್ವರನ್ನು ಉದರದಲ್ಲಿಟ್ಟುಕೊಂಡು ನಾನು ಇರ್ತೇನೆ ಆ ಲಕ್ಷ್ಮೀದೇವಿಗಿಂತಲೂ ಮಿಗಿಲಾದವನು ಪ್ರಕಾಶರೂಪನು ಇತಿ ಕ್ಷೇತ್ರಂ ತಥಾ ಜ್ಞಾನಂ ಜ್ಞೇಯಂಚೋಕ್ತಂ ಸಮಾಸತಃ ಮದ್ಭಕ್ತ ಏತದ್ ವಿಜ್ಞಾಯ ಮದ್ಭಾವ ಯೋಪಪದ್ಧತೆ ಅದರಿಂದ ಪ್ರತಿಯೊಬ್ಬರೂ ಕೂಡ ಜ್ಞಾನ ಸಾಧನ ತಿಳ್ಕೋಬೇಕು ಕ್ಷೇತ್ರ ಯಾವುದು ಅಂತ ತಿಳ್ಕೋಬೇಕು ಕ್ಷೇತ್ರ ಅಂತ ತಿಳ್ಕೊಳ್ಳುವಾಗ ಅದರ ಅಭಿಮಾನಿಗಳು ಅವರವರ ಕಕ್ಷೆ ಆ ತಾರತಮ್ಯ ಅದನ್ನು ತಿಳ್ಕೊಳ್ಬೇಕು ಕ್ಷೇತ್ರಜ್ಞ ಯಾರು ಅಂತ ತಿಳ್ಕೊಳ್ಬೇಕು ಆ ಕ್ಷೇತ್ರಜ್ಞನ ಮಹಿಮೆ ತಿಳ್ಕೊಳ್ಬೇಕು ಅದರ ಜೊತೆಗೆ ಪ್ರಕೃತಿ ಅಂದ್ರೇನು ಪುರುಷ ಅಂದ್ರೇನು ಅಂತ ಅರ್ಜುನ ಕೇಳಿದ್ದಾನೆ ಪ್ರಕೃತಿಯಲ್ಲಿ ಎರಡು ಥರ ಇದೆ ಚಿತ್ ಪ್ರಕೃತಿ ಅಚಿತ್ ಪ್ರಕೃತಿ ಅಂತ ಎರಡು ಚಿತ್ ಪ್ರಕೃತಿ ಅಂತಂದರೆ ನಮಗೆ ಸಾಧನಕ್ಕೆ ಬೇಕಾಗಿರತಕ್ಕಂಥ ಜಡ ಪ್ರಪಂಚ ಈಗ ನಮಗೆ ನೀರು ಬೇಕು ಅದು ಅದನ್ನು ಸೃಷ್ಟಿ ಮಾಡಿದ್ದಾನೆ ಪರಮಾತ್ಮ ಅದೆಲ್ಲ ಜಡ ಪ್ರಪಂಚ ಅದಕ್ಕೆ ಅಚಿತ್ ಪ್ರಕೃತಿ ಅಂತ ಕರೀತಾರೆ ಅದು ಜಡ ಇನ್ನು ಚಿತ್ ಪ್ರಕೃತಿ ಅಂತಂದರೆ ಇದಕ್ಕೆಲ್ಲ ನಿಯಾಮಕಳಾಗಿರತಕ್ಕಂಥ ಲಕ್ಷ್ಮೀದೇವಿ ಹೀಗೆ ನಮ್ಮ ಸಾಧನೆಗಾಗಿ ಸೃಷ್ಟಿ ಮಾಡಿದಂಥದ್ದು ಜಡ ನಾವದನ್ನು ಭೋಗಕ್ಕೆ ಅಂತ ಅಂದ್ಕೊಂಡಿದ್ದೀವಿ ನಿಜವಾಗಿಯೂ ಸಾಧನಕ್ಕೆ ನಮ್ಮ ಸಾಧನೆಗೋಸ್ಕರವಾಗಿ ನೀರು ಬೆಂಕಿ ಇದನ್ನೆಲ್ಲ ಸೃಷ್ಟಿ ಮಾಡಿದ್ದಾನೆ ಪರಮಾತ್ಮ ಅದಕ್ಕೆ ಅಚಿತ್ ಪ್ರಕೃತಿ ಅಂತ ಹೆಸರು ಅದನ್ನು ನಿಯಮನ ಮಾಡತಕ್ಕಂಥ ಲಕ್ಷ್ಮೀದೇವಿ ಚಿತ್ ಪ್ರಕೃತಿ ಇನ್ನು ಪುರುಷ ಅಂದರೆ ಯಾರು ಅಂತ ಕೇಳಿದ್ದಾನೆ ಪುರುಷ ಅಂತಂದರೆ ಜೀವ ಮತ್ತು ಪರಮಾತ್ಮ ಇಬ್ಬರಿಗೂ ಪುರುಷ ಅಂತ ಹೆಸರಿದೆ ಅವನು ಪರಮ ಪುರುಷ ನಾವು ಪುರುಷರು ಅಷ್ಟೇ ಅವನು ಪುರುಷೋತ್ತಮ ನಾವು ಪುರುಷರು ಪುರುಷ ಸುಖ ದುಃಖಾನಾಂ ಭೋಕ್ತೃತ್ವೇ ಹೇತು ರುಚ್ಯತೆ ಭೋಕ್ತೃತ್ವ ಬರಬೇಕಾದ್ರೆ ಇಬ್ಬರು ಕಾರಣ ಒಂದು ಪರಮಾತ್ಮ ಭೋಕ್ತ ಜೀವ ಅನುಭೋಗಿಸೋರು ನಾವು ಆ ಭೋಗಿಸುವ ಶಕ್ತಿ ಕೊಡಲಿಕ್ಕೆ ಪರಮಾತ್ಮ ಬೇಕು ಅದರಿಂದ ಭೋಕ್ತೃ ಇಬ್ಬರು ಭೋಕ್ತೃತ್ವ ಶಕ್ತಿ ಕೊಡುವವನು ಪರಮಾತ್ಮ
ಭೋತ್ರಾಗಿರ್ತಕ್ಕಂಥವನು ಜೀವ, ಅವರಿಬ್ಬರನ್ನ ಪುರುಷ ಅಂತ ಕರೀತಾರೆ. ಈ ಪ್ರಕೃತಿ ಏನ್ ಮಾಡ್ತದೆ ಅಂತಂದ್ರೆ, ಕಾರ್ಯಕಾರಣ ಕರ್ತೃತ್ವ ಹೇತು ಪ್ರಕೃತಿ ರುಚ್ಯತೆ. ಕಾರ್ಯ ಅಂದ್ರೆ ಶರೀರ, ಈ ಶರೀರ ಮತ್ತು ಭೋಗಕ್ಕೆ ಸಾಧನವಾದ ಇಂದ್ರಿಯಗಳು, ಇದನ್ನೆಲ್ಲ ಉಂಟು ಮಾಡಲಿಕ್ಕೆ ಜಡ ಪ್ರಕೃತಿ, ಇದನ್ನು ಉಂಟು ಮಾಡಲಿಕ್ಕೆ ಜಡ ಪ್ರಕೃತಿ. ದೇಹ ಬೇಕಲ್ಲ, ದೇಹ ಇಲ್ದಿದ್ರೆ ಹೇಗೆ ನಾವು ಸುಖ ದುಃಖ ಭೋಗಿಸ್ಬೇಕು? ಅದರಿಂದ ಸುಖ ದುಃಖ ಭೋಗಕ್ಕೆ ಈ ಸಾಧನ ಶರೀರ ಏನು ಕೊಟ್ಟಿದ್ದಾರೆ, ಇದು ಜಡ ಪ್ರಕೃತಿಯ ಕೆಲಸ. ಆ ಜಡ ಪ್ರಕೃತಿಯಿಂದಲೇ ದೇಹ ನಿರ್ಮಾಣ ಆದದ್ದು. ಸುಖ ದುಃಖಗಳನ್ನು ಭೋಗಿಸುವಂತೆ ಮಾಡುವವನು ಪರಮಾತ್ಮ, ಭೋಗಿಸುವವನು ಜೀವ, ಅವರಿಬ್ಬರಿಗೆ ಪುರುಷ ಅಂತ ಕರೀತಾರೆ. ಹೀಗೆ ಪ್ರಕೃತಿ ಮತ್ತು ಪುರುಷ ಇದಿಷ್ಟನ್ನು ಮನುಷ್ಯ ತಿಳ್ಕೊಳ್ಬೇಕು. ಒಟ್ಟು ಈ ಅಧ್ಯಾಯದಲ್ಲಿ ಕ್ಷೇತ್ರ, ಕ್ಷೇತ್ರಜ್ಞ, ಕ್ಷೇತ್ರದ ವಿಕಾರ, ಇಚ್ಛಾ ದ್ವೇಷ ಇತ್ಯಾದಿ ಕ್ಷೇತ್ರದ ವಿಕಾರ ಮತ್ತು ಜ್ಞಾನ ಸಾಧನ, ಜ್ಞೇಯನಾದ ಪರಮಾತ್ಮನ ಮಹಿಮೆ, ಪ್ರಕೃತಿಯಲ್ಲಿ ಎರಡು ವಿಭಾಗ, ಜಡ ಪ್ರಕೃತಿ ಮತ್ತು ಅದಕ್ಕೆ ಅಭಿಮಾನಿಯಾದ ಲಕ್ಷ್ಮೀದೇವಿ, ಹಾಗೆ ಪುರುಷರಲ್ಲಿ ಎರಡು, ಭೋಕ್ತೃಪುರುಷ ಜೀವ. ಆ ಭೋಕ್ತೃತ್ವ ಶಕ್ತಿಯನ್ನು ಕೊಟ್ಟು ಅವನನ್ನು ಭೋಕ್ತನನ್ನಾಗಿ ಮಾಡತಕ್ಕಂಥವನು ಈಶನಾಗಿರ್ತಕ್ಕಂಥ ಪರಮಾತ್ಮ, ಅವನನ್ನು ಪುರುಷ ಅಂತ ಕರೀತಾರೆ. ಇಷ್ಟೆಲ್ಲ ಯಯೇವಂ ವೇತ್ತಿ ಪುರುಷಂ ಪ್ರಕೃತಿಂಚ ಗುಣೈಸ್ಸಹ ಸರ್ವಥಾ ವರ್ತಮಾನೋಪಿ ನಸಭೂಯೋಭಿಜಾಯತೆ. ಇದನ್ನು ತಿಳ್ಕೊಂಡು ಆ ಪರಮಾತ್ಮನಲ್ಲಿ ಸರ್ವೋತ್ಕೃಷ್ಟವಾಗಿರತಕ್ಕಂಥ ಭಕ್ತಿಯನ್ನು ಮಾಡಬೇಕು. ಕೆಲವರು ಧ್ಯಾನದಿಂದ ಸಾಧನೆ ಮಾಡ್ಕೋತಾರೆ, ಕೆಲವರು ತಮ್ಮೊಳಗೆ ಪರಮಾತ್ಮನನ್ನು ನೋಡ್ಕೋತಾರೆ, ಕೆಲವರು ಕರ್ಮಯೋಗದಿಂದ ಸಾಧನೆ ಮಾಡತಕ್ಕಂಥವರು, ನಾನಾ ತರಹದ ಜನರಿದ್ದಾರೆ. ಸಮಂ ಸರ್ವೇಷು ಭೂತೇಷು ತಿಷ್ಠಂತಂ ಪರಮೇಶ್ವರಂ ವಿನಶ್ಯತ್ ವಿನಶ್ಯತ್ಸು ಅವಿನಶ್ಯಂತಂ ಯಃ ಪಶ್ಯತಿ ಸಪಶ್ಯತಿ. ಎಲ್ಲ ಕಡೆ ಪರಮಾತ್ಮ ಇದ್ದರೂ ಕೂಡ ಎಲ್ಲವೂ ನಾಶ ಆಗ್ತದೆ, ಅವನಿಗೆ ಮಾತ್ರ ನಾಶ. ಇದನ್ನೇ ಬ್ರಹ್ಮಸೂತ್ರದಲ್ಲಿ ಓಂ ಸಂಭೋಗ ಪ್ರಾಪ್ತಿರೀತಿ ಚಯನ್ನ ವೈಶೇಷ್ಯಾತ್, ಓಂ ದೇಹದೊಳಗೆ ಪರಮಾತ್ಮ ಇದ್ದಾನೆ, ಜೀವನು ಇದ್ದಾನೆ, ಆದರೆ ದೇಹಕ್ಕೇನಾದರೂ ಆದಾಗ ಜೀವ ದುಃಖ ಪಡ್ತಾನೆ, ಅನುಭೋಗ ಬರ್ತದೆ, ಪರಮಾತ್ಮನಿಗೆ ಅನುಭೋಗ ಇಲ್ಲ. ಎಲ್ಲ ಕಡೆ ಇದ್ದಾನೆ, ಅವನ ಒಂದು ವಿಶೇಷ ಸಾಮರ್ಥ್ಯದಿಂದ ಅವನು ಯಾವ ಹಾನಿಯೂ ಕೂಡ ಆಗೋದಿಲ್ಲ, ಒಟ್ಟಿಗಿದ್ರೂ ಹಾನಿ ಆಗೋದಿಲ್ಲ. ಜೀವ ಪರಮಾತ್ಮ ಒಟ್ಟಿಗೆ ಇರ್ತಾರೆ, ಆದರೆ ಜೀವ ವೆಚ್ಚ ಪಡ್ತಕ್ಕಂಥವನು. ಅದನ್ನೇ ದಾಸರೆಲ್ಲ ಹೇಳಿದ್ದಾರೆ, ಒಂದು ಹಕ್ಕಿ ಹಣ್ಣು ತಿಂತ ಇದೆ, ಹಣ್ಣು ತಿಂದ ಹಕ್ಕಿ ಬಡವಾಗಿದೆ, ತಿನ್ನದೇ ಇರುವಂಥ ಹಕ್ಕಿ ಬಲವಾಗಿದೆ ಅಂತಂದರೆ, ದೇಹವೆಂಬ ವೃಕ್ಷದಲ್ಲಿ ಇಬ್ಬರಿದ್ದರೂ ಕೂಡ ಪರಮಾತ್ಮ ಯಾವುದರ ಲೇಪ ಇಲ್ಲದೆ ನಿರ್ಲಿಪ್ತನಾಗಿರ್ತಕ್ಕಂಥವನು. ಇದೇ ಕ್ಷೇತ್ರ, ಕ್ಷೇತ್ರಜ್ಞ ಅವರ ವ್ಯತ್ಯಾಸ. ಇದನ್ನು ಜ್ಞಾನಚಕ್ಷುಸ್ಸಿನಿಂದ ತಿಳ್ಕೊಂಡ್ರೆ ತೇ ಯಾಂತಿ ಪರಂ, ಅವರು ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ ಅಂಥೇಳಿ ಕ್ಷೇತ್ರ ಕ್ಷೇತ್ರಜ್ಞ ಯೋಗವನ್ನು ಮುಕ್ತಾಯ ಮಾಡಿದ್ದಾರೆ. ಇನ್ನು ಮುಂದೆಲ್ಲ ಸತ್ವರಜಸ್ತಮೋ ಗುಣಗಳ ಪ್ರಭಾವ, ಯಾವುದು ಸಾತ್ವಿಕ, ಯಾವುದು ರಾಜಸ, ಯಾವುದು ತಾಮಸ, ಇಡೀ ಜಗತ್ತಿನಲ್ಲಿ ಆಹಾರಗಳಲ್ಲಿ, ಪುರುಷರಲ್ಲಿ, ಜ್ಞಾನದಲ್ಲಿ, ದಾನದಲ್ಲಿ ಸಾತ್ವಿಕ ದಾನ ಅಂದರೆ ಯಾವುದು, ರಾಜಸ ದಾನ ಅಂದರೆ ಯಾವುದು, ತಾಮಸ ದಾನ ಅಂದರೆ ಯಾವುದು, ಸಾತ್ವಿಕ ರಾಜಸ ತಾಮಸ ಆಹಾರದಲ್ಲಿ, ಅದನ್ನೆಲ್ಲ ವಿಂಗಡಣೆ ಮಾಡಿ ಭಗವಂತ ನಮ್ಮ ಸಾಧನೆಗಾಗಿ ತೋರಿಸ್ತಾ ಇದ್ದಾನೆ. ನಾಳೆ ಮುಂದೆ ಶ್ರೀಕೃಷ್ಣ ಸತ್ವ ಮತ್ತು ರಜಸ್ತಮೋ ಗುಣಗಳು ಯಾವ ರೀತಿ ಮನುಷ್ಯನಿಗೆ ಬಂಧಕವಾಗಿರ್ತದೆ, ಗುಣಾತೀತನಾಗಬೇಕು ಹೇಗೆ, ಗುಣಾತೀತನ ಸ್ವರೂಪ ಏನು, ಅದನ್ನೆಲ್ಲ ಬಿಡಿಸಿ ಹೇಳ್ತಾ ಇದ್ದಾನೆ. ಸತ್ವಗುಣ ನಿರ್ಮಲ, ಪ್ರಕಾಶವನ್ನು, ಜ್ಞಾನವನ್ನು ಕೊಡ್ತಕ್ಕಂಥದ್ದು, ರೋಗ ರುಜಿನಗಳನ್ನು ಪರಿಹಾರ ಮಾಡತಕ್ಕಂಥದ್ದು ಸತ್ವಗುಣ. ಆದರೆ ಅದು ನಿರ್ಮಲವೂ ಆಗಿದೆ ಸತ್ವಗುಣ, ಪ್ರಕಾಶಕ್ಕಾಗಿದೆ, ಆಧಿ ವ್ಯಾಧಿಗಳನ್ನು ಪರಿಹರಿಸತಕ್ಕಂಥದ್ದು, ಆದರೂ ಬಂಧಕ. ಸತ್ವಗುಣ ಬಂಧಕ, ಸೃಷ್ಟಿಯಲ್ಲಿ ಬಂದಿರತಕ್ಕಂಥ ಸತ್ವಗುಣ ಬಂಧಕ. ಶುದ್ಧ ಸತ್ವ ಅಂತ ಒಂದು ಸತ್ವಗುಣ ಇದೆ, ಅದು ಮೋಕ್ಷದಲ್ಲಿ ಮುಕ್ತರಾದವರು ಆ ಶುದ್ಧ ಸತ್ವದ ದೇಹವನ್ನು ಪಡ್ಕೊಂಡು ಸುಖ ಅನುಭವಿಸಲಿಕ್ಕೆ ಉಪಯೋಗ ಬೀಳ್ತದೆ ಮೋಕ್ಷದಲ್ಲಿ, ಅದಕ್ಕೆ ಶುದ್ಧ ಸತ್ವ ಅಂತ ಕರೀತಾರೆ. ಸೃಷ್ಟಿಯಲ್ಲಿ ಬಂದಿರತಕ್ಕಂಥ ಸತ್ವಗುಣ ಅಂತೇನಿದೆ, ಸ್ವಲ್ಪ ರಜೋಗುಣ ತಮೋಗುಣ ಸೇರಿರ್ತದೆ ಅದರಲ್ಲಿ, ರಜೋಗುಣ ತಮೋಗುಣಗಳಿಂದ ಮಿಶ್ರವಾಗಿರ್ತಕ್ಕಂಥ ಸತ್ವಗುಣ ಸೃಷ್ಟಿಯಲ್ಲಿರ್ತದೆ. ಆದರೆ ಸತ್ವಾಂಶ ಜಾಸ್ತಿ, ರಜಸ್ತಮಗಳು ಕಡಿಮೆ ಇರ್ತದೆ. ಆದ್ದರಿಂದ ಅದು ನಿರ್ಮಲ, ಪ್ರಕಾಶಕ, ಆಧಿ ವ್ಯಾಧಿ ಮೊದಲಾದ ಉಪದ್ರವಗಳನ್ನು ಪರಿಹರಿಸ್ತಕ್ಕಂಥದ್ದು, ಆದರೂ ಬಂಧಕ ಆಗಿದೆ. ಭಾಗವತದಲ್ಲಿ ನಾವು ನೋಡ್ತೇವೆ, ಭರತ ಚಕ್ರವರ್ತಿ
ಸತ್ಯಗುಣ ಉದ್ರೇಕದಿಂದ ಎಲ್ಲವನ್ನೂ ಕೂಡ ಬಿಟ್ಟು ಕಾಡಿಗೆ ಬಂದ. ಪುಲಹಾಶ್ರಮ ಅನ್ನೋ ಆಶ್ರಮದಲ್ಲಿ ಸಾತ್ವಿಕನಾಗೇ ವಾಸ ಮಾಡ್ತಾ ಇದ್ದ. ಆದರೆ ಆ ಸತ್ವಗುಣವೂ ಅವನಿಗೆ ಬಂಧಕ ಆಯಿತು. ಒಮ್ಮೆ ಒಂದು ನದಿಗೆ ಸಂಧ್ಯಾವಂದನೆಗೆ ಅಂತ ಬಂದವನು. ಅಲ್ಲಿ ನೋಡ್ತಾನೆ ಸಂಧ್ಯಾವಂದನೆ ಆ ಜಪ ಮಾಡ್ತಾ ಇರುವಾಗ ಒಂದು ಜಿಂಕೆ ಮರಿ ಆ ನೀರಿನಲ್ಲಿ ಕೊಚ್ಚಿ ಹೋಗ್ತಾ ಇತ್ತು. ಒಂದು ಗರ್ಭಿಣಿ ಜಿಂಕೆ ನೀರು ಕುಡಿಲಿಕ್ಕೆ ಬಂದಿತ್ತು. ಒಂದು ಹುಲಿಯ ಗರ್ಜನೆ ಕೇಳಿ ಅದಕ್ಕೆ ಭಯ ಆಗಿ ಗರ್ಭಪಾತ ಆಯಿತು. ಆ ಜಿಂಕೆ ಮರಿ ನೀರಿನಲ್ಲಿ ಕೊಚ್ಚಿ ಹೋಗ್ತಾ ಇತ್ತು. ಈ ತಾಯಿ ಜಿಂಕೆ ಸತ್ತು ಹೋಯಿತು, ಜಿಂಕೆ ಮರಿ ಬದುಕಿತ್ತು ನೀರಿನಲ್ಲಿ ಹೋಗ್ತಾ ಇತ್ತು. ಕೂಡಲೇ ಇವನಿಗೆ ಅದರ ಮೇಲೆ ಕರುಣೆ ಬಂತು. ಕರುಣೆ ಉಂಟಾಗಿ ಯೋಧ ಸಾಯ್ತದೆ ಅಂತ ಅದನ್ನು ಹಿಡ್ಕೊಂಡ, ಆಶ್ರಮಕ್ಕೆ ತಂದ. ಈ ಸತ್ವಗುಣವೇ ಅವನಿಗೆ ಬಂಧಕ ಆಯಿತು. ನೇರ ವಿಭೀಷಣನ ಮನೆಗೆ ಹೋದ್ರೆ ಗೊತ್ತಾಗ್ತದೆ, ಅದಕ್ಕೆ ಎಲ್ಲರ ಮನೆಗೆ ಹೋದಂಗೆ ಮಾಡಿ ಮತ್ತೆ ವಿಭೀಷಣನ ಮನೆಗೆ ಹೋಗಿ ಅವನಿಗೆ ಗುಟ್ಟಾಗಿ ಉಪದೇಶ ಮಾಡಿ ಬಂದಿದ್ದಂತೆ ಹನುಮಂತ. ವಿಭೀಷಣ, ನೀನು ಸಾತ್ವಿಕ ಜೀವ, ಇಲ್ಲಿ ಯಾವುದೋ ಶಾಪದಿಂದಾಗಿ ನೀನು ರಾಕ್ಷಸನಾಗಿ ಹುಟ್ಟಿದ್ದಿ, ಸಾಕು ನಿನ್ನ ಸಹವಾಸ, ಇಲ್ಲಿ ರಾವಣನ ಸಹವಾಸ ಸಾಕು ನಿನಗೆ, ಏನಾದರೂ ನೆಪ ಮಾಡಿ ನೀನು ರಾಮನ ಕಡೆ ಬಾ ಅಂತ ಉಪದೇಶ ಮಾಡಿದವನು ಹನುಮಂತ. ಆವಾಗ ಹೋಗಿ ಉಪದೇಶ ಮಾಡಿ ಬಂದಿದ್ದಂತೆ. ಆ ಹನುಮಂತನ ಮಾತಿನಿಂದ, ಹನುಮಂತನ ಉಪದೇಶದಿಂದ ವಿಭೀಷಣ ರಾವಣನ ಸಹವಾಸ ಬಿಟ್ಟು ಈ ಕಡೆ ಬಂದ. ಅದು ಹನುಮಂತನ್ನೇ ಕೇಳ್ತಾನೆ, ಹೇಗೆ ಬರಲಿ ಅಣ್ಣ, ಅಣ್ಣನ ಬಿಟ್ಟು ಬರಲಿಕ್ಕಾಗೋದಿಲ್ವಲ್ಲ. ಹನುಮಂತನೇ ಹೇಳಿದ್ದ, ನಿಮ್ಮ ಅಣ್ಣ ಒಂದು ತಪ್ಪು ಕೆಲಸ ಮಾಡಿದ್ದಾನೆ, ಸೀತಾಪಹರಣ ಮಾಡಿದ್ದಾನೆ, ಸದಾ ನೀನು ಅವನಿಗೆ ಉಪದೇಶ ಮಾಡು, ಇದು ಒಳ್ಳೆಯದಲ್ಲ, ಸೀತೆಯನ್ನು ಒಪ್ಪಿಸು, ಕೊಟ್ಟು ಬಾ ಕೊಟ್ಟು ಬಾ ಅಂತ ಹೇಳ್ತಾ ಇದೆ. ಒಂದು ಸಲ ಅವನು ನಿನ್ನ ಮೇಲೆ ಸಿಟ್ಟಾಗಿ ನೀನೇ ಹೋಗಿಬಿಡಾಚೆ ಅಂತಾನೆ, ಅದೇ ಅನುಮತಿಯನ್ನು ತಿಳ್ಕೊಂಡು ಬಂದ್ಬಿಡು ಅಂತ ಅಂದಿದ್ದಂತೆ ಹನುಮಂತ. ಅದಕ್ಕೆ ವಿಭೀಷಣ ಅವತ್ತಿನಿಂದ ಇವ ರಾವಣನಿಗೆ ಉಪದೇಶ ಮಾಡ್ತಾನೇ ಇದ್ದ, ನೀನು ಹಾಗೆ ಮಾಡಿದ್ದ ಅನ್ಯಾಯ, ರಾಮನಿಗೆ ಕೊಟ್ಟುಬಿಡು ಸೀತೆಯನ್ನ ಅಂತ. ಒಂದು ಸಲ ಅವನಿಗೆ ಸಿಟ್ಟು ಬಂದು ಹೋಗಾಚೆ ನೀನೇ ಹೋಗ್ಬಿಡಲ್ಲಿಗೆ ಅಂತಂದಾಗ ಕೈ ಜೋಡಿಸಿದ ಬಂದ. ಹನುಮಂತ ಹೇಳಿದ್ದಂತೆ, ನಾನು ನಿನ್ನನ್ನು ಅಲ್ಲಿ ಸೇರಿಸೋ ಹಾಗೆ ಮಾಡ್ತೀನಿ, ಯೋಚನೆ ಮಾಡಬೇಡ ಅಂತ. ಅದರಿಂದ ವಿಭೀಷಣ ಬಂದಾಗ ರಾಮ ಕೇಳ್ತಾನೆ, ಇವನನ್ನು ಸೇರಿಸ್ಕೊಳ್ಳೋ ಬೇಡ ಅಂದ್ರೆ ಎಲ್ಲರೂ ಬೇಡ ಅಂದವ್ರೆ, ಏನಿದ್ರು ಹೇಳಿ ಕೇಳಿ, ರಾವಣನ ತಮ್ಮ ರಾಕ್ಷಸ ಕುಲದಿಂದ ಬಂದಿದ್ದಾನೆ, ಗೂಢಚಾರನೋ ಏನೋ, ಬೇಡ ನಮ್ಮ ಕಡೆ ಸೇರಿಸ್ಕೊಳ್ಳೋದು ಬೇಡ ಅಂತ. ಹನುಮಂತನನ್ನು ಕೇಳಿದಾಗ ಸೇರಿಸ್ಕೊ ಅಂತ, ಯಾಕೆಂದ್ರೆ ಅವನೇ ಕರ್ಕೊಂಡು ಬಂದದ್ದು ಬಾ ಅಂತ ಹೇಳಿ ಬಂದವನೇ ಅವನು, ಬೇಡ ಅಂತ ಹೇಗೆ ಹೇಳ್ತಾನೆ. ಇದಕ್ಕಂತಾರೆ, ಆ ವಾಯುದೇವರ ಉಪದೇಶ ಇಲ್ಲದೆ ಯಾರೂ ಸನ್ಮಾರ್ಗಕ್ಕೆ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಏನಾಹಮಿಹ ದುರ್ಮಾರ್ಗಾತ್ ಉದ್ಧೃತ್ಯ ಅಭಿನಿವೇಶಿತ ಸಮ್ಯಕ್ ಶ್ರೀ ವೈಷ್ಣವೇ ಮಾರ್ಗೇ ಪೂರ್ಣ ಪ್ರಜ್ಞಂ ನಮಾಮ್ಯಹಂ.